ಚಂದ್ರಯಾನ ಸೂರ್ಯಯಾನದ ಯಶಸ್ಸಿನ ಬಳಿಕ ಭಾರತ ಮತ್ತೊಂದು ಮೈಲುಗಲ್ಲಿನತ್ತ ಹೆಜ್ಜೆ ಇಟ್ಟಿದೆ. ಅನ್ಯ ಗ್ರಹಗಳಲ್ಲಿ ಸಂಶೋಧನೆ ಬಳಿಕ ತನ್ನದೇ ಭೂಮಿಯನ್ನ ಅಧ್ಯಯನ ಮಾಡೋಕೆ ಭಾರತ ಸನ್ನದ್ಧವಾಗಿದ್ದು ಸಾಗರದಾಳ ತಲುಪು ಸಾಹಸಕ್ಕೆ ಮುಂದಾಗಿದೆ. ಹೌದು, ಮತ್ಸ್ಯ 6000 ನೌಕೆಯ ಮೂಲಕ ಮೂವರು ಸಾಗರಯಾನಿಗಳನ್ನು ಸಮುದ್ರಕ್ಕೆ ಕಳಿಸುವ ಯೋಜನೆ ಸಿದ್ಧವಾಗಿದೆ. 2.1 ಮೀಟರ್ ವ್ಯಾಸದ ಜಲಾಂತರ್ಗಾಮಿ ರೆಡಿಯಾಗಿದ್ದು ಶೀಘ್ರವೇ ಮೊದಲ ಪರೀಕ್ಷಾರ್ಥ ಪ್ರಯೋಗವೂ ನಡೆಯಲಿದೆ. ಆ ಮೂಲಕ ಸಾಗರದಾಳದ ನಿಗೂಢಗಳನ್ನು ಭೇದಿಸೋಕೆ ಭಾರತ ತಾಲೀಮು ನಡೆಸಿದೆ. ಇನ್ನು ಸಾಗರದಾಳ ತಲುಪಲಿರುವ ನೌಕೆ 1000 ರಿಂದ 5000 ಮೀಟರ್ ಆಳದಲ್ಲಿರುವ ಖನಿಜ ಸಂಪನ್ಮೂಲಗಳನ್ನು ಪರಿಶೋಧಿಸಲಿದೆ. 12 ಕ್ಯಾಮರಾಗಳನ್ನು ಒಳಗೊಂಡಿರುವ ಈ ಜಲಂತರ್ಗಾಮಿ ಸಮುದ್ರದ ತಳದಲ್ಲಿ ಏಳುವ ಭೂಕಂಪದ ಅಲೆಗಳನ್ನು ಪತ್ತೆ ಮಾಡಬಲ್ಲದು. ಅಲ್ಲದೆ ನೌಕೆ ಜೊತೆ ತೆರಳಲಿರುವ 3 ಪ್ರಯಾಣಿಕರು 12 ಗಂಟೆಗಳ ಕಾಲ ಶೋಧ ನಡೆಸಲಿರುವ ಕಾರಣ ಸಾಗರದಾಳದ ಕುತೂಹಲಕ್ಕೆ ಒಂದಿಷ್ಟು ಉತ್ತರಗಳು ಸಿಗಬಹುದೆಂಬ ನಿರೀಕ್ಷೆ ಇದೆ. ಅಷ್ಟಕ್ಕೂ ಸಾಗರದಾಳದ ಅಧ್ಯಯನ ಏಕೆ ಬೇಕು ಅನ್ನೋದನ್ನು ನಾವಿಲ್ಲಿ ತಿಳಿದುಕೊಳ್ಳಲೇಬೇಕು. 7517 ಕಿಲೋಮೀಟರ್ ಉದ್ದದ ಕರಾವಳಿ ಪ್ರದೇಶವನ್ನು ಭಾರತ ಹೊಂದಿದ್ದು ಮೀನುಗಾರಿಕೆ ಸೇರಿ ಹಲವು ರೀತಿಯಲ್ಲಿ ಸಮುದ್ರ ಭಾರತದ ಆರ್ಥಿಕತೆಗೆ ತನ್ನದೇ ಆದ ಕೊಡುಗೆ ನೀಡುತ್ತಿದೆ. ದೇಶದ 30% ಮಂದಿಯ ಬದುಕು ಸಮುದ್ರವನ್ನೇ ಅವಲಂಬಿಸಿದ್ದು ಬ್ಲೂ ಎಕಾನಮಿಗೆ ಉತ್ತೇಜನ ನೀಡಲು ಸಾಗರದಾಳದ ಅಧ್ಯಯನ ನೆರವಾಗಲಿದೆ. ಸಾಗರದಾಳವನ್ನು ಅರಿಯೋಕೆ ಭಾರತ ಸದ್ಯ ತಯಾರಿ ನಡೆಸಿದೆಯಾದರೂ ಈ ಹಿಂದೆ ಇತರ ದೇಶಗಳು ಈ ಪ್ರಯತ್ನ ನಡೆಸಿದ್ದು. ಅಮೆರಿಕ, ರಷ್ಯಾ, ಫ್ರಾನ್ಸ್, ಜಪಾನ್ ಮತ್ತು ಚೀನಾ ಇಂತಹ ಪ್ರಯತ್ನ ನಡೆಸಿತ್ತು. ₹4,100 ಕೋಟಿ ವೆಚ್ಚದ ಈ ಯೋಜನೆಯ ಮೊದಲ ಪರೀಕ್ಷಾರ್ಥ ಪ್ರಯೋಗ 2024 ಆರಂಭದ ತ್ರೈಮಾಸಿಕದಲ್ಲಿ ನಡೆಯುವ ಸಾಧ್ಯತೆ ಇದೆ. 2026 ವೇಳೆಗೆ ಸಾಗರದಾಳದ 6 ಕಿಲೋಮೀಟರ್ ದೂರವನ್ನು ತಲುಪುವ ಸಾಹಸ ನಡೆಯಲಿರುವ ಮಾಹಿತಿ ಇದೆ. ಬ್ಯೂರೋ ರಿಪೋರ್ಟ್, ಕರ್ನಾಟಕದ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.